ನಾವೆಷ್ಟೇ ಸ್ವತಂತ್ರರಾಗಿರ್ಬಹುದು, ನಾವು ಯಾವ ವಿಷಯಗಳನ್ನು ಎಲ್ಲಿ ಹೇಗೆ ಬೇಕಾದರೂ ಮಾತಾಡಬಹುದು, ಆದರೆ ಕೆಲವೊಂದು ಸೂಕ್ಷ್ಮವಾದ ವಿಚಾರಗಳನ್ನು ನಾವೆಲ್ಲೂ ಮಾತಾಡೋಕ್ಕೆ ಕಷ್ಟಪಡ್ತೀವಿ. ಫಾರ್ ಎಕ್ಸಾಂಪಲ್, ಸೆಕ್ಸ್ ಅಂತಲೇ ತಗೊಂಡ್ರೆ ಒಬ್ಬ ಮನುಷ್ಯನಿಗೆ ನಿದ್ದೆ ಎಷ್ಟು ಮುಖ್ಯನೋ, ಹಸಿವು ಎಷ್ಟು ಮುಖ್ಯನೋ, ಹಾಗೆ ಕಾಮ ಅನ್ನೋದು ಅಷ್ಟೇ ಮುಖ್ಯ. ಆದರೆ ಇದು ಒಂದು ತುಂಬ ಸೆನ್ಸಿಬಲ್ ಆಗಿರುವಂತಹ ಇಶ್ಯೂ ಅಥವಾ ಸಬ್ಜೆಕ್ಟ್. ಈ ಸಬ್ಜೆಕ್ಟ್ನ ಅವರು ತಗೊಳ್ತೀನಿ, ಸಿನಿಮಾ ಮಾಡ್ತೀನಿ ಅಂತ ಹೊರಟಾಗ ಬಹಳಷ್ಟು ಜನ ನಿರ್ಮಾಪಕರು ಬರೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ನೋಡುವವರು ಇದನ್ನು ಹೇಗೆ ತಗೊಳ್ಬಹುದು ಅನ್ನೋ ಒಂದು ಭಯ ಕಾಡುತ್ತೆ. ಆದರೆ ನೀವು ನಾತಿಚರಾಮಿ ನೋಡಿದ್ರೆ ಎಲ್ಲೂ ಕೂಡ ನಿಮಗೆ ಅಶ್ಲೀಲವಾಗಿ ಕಾಣುವಂಥ ಒಂದು ಸಣ್ಣ ದೃಶ್ಯ ಕೂಡ ಇಲ್ಲ. ಆದರೆ ದಾಟಿಸಬೇಕಾಗಿರ್ತಕ್ಕಂಥ ವಿಷಯವನ್ನು ತುಂಬ ಸಲೀಸಾಗಿ ದಾಟಿಸ್ತಾರೆ. ಜೊತೆಯಲ್ಲಿ ಸಿನಿಮಾ ನೋಡುವಂಥ ಪ್ರತಿಯೊಬ್ಬ ಪ್ರೇಕ್ಷಕರಿಗೂ ಕೂಡ ಇದರಲ್ಲಿ ನಾನು ಒಂದು ಭಾಗಿಯಾಗಿದ್ದೀನಿ, ಇದು ನನ್ನದೇ ಪಾತ್ರ ಇರಬಹುದಾ ಅಂತಕ್ಕಂಥ ವಿಷಯವನ್ನು ಅಷ್ಟು ಸುಲಭವಾಗಿ ದಾಟಿಸುವಂಥ ಶಕ್ತಿ ಮನ್ಸೂರಿ ಅವ್ರಿಗಿರೋದ್ರಿಂದ ನಾತಿಚರಾಮಿ ಒಂದು ತುಂಬ ಸೆನ್ಸಿಟಿವ್ ಇಶ್ಯೂವನ್ನು ಬಹಳ ಈಸಿಯಾಗಿ ಬಹಳ ಸರಳವಾಗಿ ಎಲ್ರಿಗೂ ತಲುಪಿಸುವಂಥ ಪ್ರಯತ್ನ ಮಾಡಿದೆ. ಇದೇ 22ನೇ ತಾರೀಕು ಸಿನಿಮಾ ತೆರೆಗೆ ಬರ್ತಾ ಇದೆ, ಎಲ್ಲರ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ, ನನಗೆ ಬಹಳ ಖುಷಿ ಇದೆ, ಹೆಮ್ಮೆ ಇದೆ. ಇಂಥ ಒಂದು ಚಿತ್ರದಲ್ಲಿ ಆಕ್ಚುಲಿ ನಾನು ಬಿಗಿನಿಂಗಲ್ಲಿ ಮಿಸ್ ಆಗಿದೆ ಈ ಚಿತ್ರದಲ್ಲಿ, ಕೊನೆಗೆ ನನಗೆ ಅವಕಾಶ ಸಿಕ್ಕಿದ್ದು ಮತ್ತಷ್ಟು ನನಗೆ ಖುಷಿ ಕೊಟ್ಟಿದೆ. ಶ್ರುತಿ ಅವರಿರ್ಬೋದು, ಶರಣ್ಯ ಅವರಿರ್ಬೋದು, ಅಥವಾ ನನ್ನ ಚಿತ್ರದಲ್ಲಿ ಈ ಸಿನಿಮಾದಲ್ಲಿ ಮಾಡಿರುವಂಥ ಎಲ್ಲ ನಟರುಗಳು ಕೂಡ ಅವರವರ ಪಾತ್ರಗಳಿಗೆ ಬಹಳಷ್ಟು ಪ್ರಾಮುಖ್ಯತೆ ಕೊಟ್ಟು ತುಂಬ ಎಫರ್ಟ್ ಹಾಕಿ ಪಾತ್ರಗಳನ್ನು ಮಾಡಿದ್ದಾರೆ. ಬಹಳ ಸಹಜವಾಗಿ ಮೂಡಿ ಬಂದಿದ್ದಾವೆ ಎಲ್ಲ ಪಾತ್ರಗಳು. ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರೂ ಬೇಡ್ಕೊಳ್ಳೋದೇನೆಂದ್ರೆ, ಅವರು ಶರಣ್ಯ ಅವರು ಹೇಳ್ತಾ ಇದ್ರಿ ಸಿನಿಮಾನ ಕಮರ್ಷಿಯಲ್ ತಗೊಳಕ್ಕಾಗಲ್ಲ ಅಂತ, ಖಂಡಿತ ಇಲ್ಲ. ಈ ಸಿನಿಮಾದಲ್ಲಿ ಬೇಕಾದಂತ ಕಮರ್ಷಿಯಲ್ ಅಂಶಗಳು ಕೆಲವಿವೆ, ಆದ್ರೆ ಕಮರ್ಷಿಯಲ್ ಆಗಿ ನೋಡ್ಲಿ ಅಂತ ಮಾಡಿಲ್ಲ ಅದನ್ನ. ಆ ಸಂದರ್ಭಕ್ಕೆ ಬೇಕಾಗಿರುವಂತ ವಿಷಯಗಳನ್ನ ಅಲ್ಲಿ ಕೊಟ್ಟು, ಈಗ ಕೆಲವು ಕಡೆ ಎಲ್ಲ ಹಾಸ್ಯ ನಮಗೆ ಗೊತ್ತಿಲ್ಲದೆ ಹುಟ್ಟುತ್ತಾ ಹೋಗುತ್ತೆ. ಅಂದ್ರೆ ಅವನು ಆಕ್ಟ್ ಮಾಡಿದಾನೆ ಅಥವಾ ಅವ್ರು ಆಕ್ಟ್ ಮಾಡಿದಾರೆ ಅಂತ ನಗುವಂಥದ್ದಲ್ಲ, ಆ ಸೀಕ್ವೆನ್ಷಿಯಲ್ ಆಗಿ ಕಾಮಿಡಿ ಬರ್ತಾ ಹೋಗುತ್ತೆ. ಈ ತರ ಯಾವ ಜಾನ್ರಿಗೆ ಸೇರುತ್ತೆ ಅಂತ ಹೇಳದೇ ಇರುವಂತ ಚಿತ್ರ ನಾತಿಚರಾಮಿ. ದಯವಿಟ್ಟು ನೀವೆಲ್ಲರೂ ನೋಡಿ, ನಿಮಗೆ ಇಷ್ಟ ಆಗುತ್ತೆ, ಎಲ್ರಿಗೂ ತಿಳಿಸಿ, ಪ್ರೋತ್ಸಾಹಿಸಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.